ಬೆಂಗಳೂರು ಮೆಟ್ರೋದಲ್ಲಿ ತಪ್ಪಿದ ಮಹಾ ಅನಾಹುತ ಸ್ವಲ್ಪ ಯಾಮಾರಿದ್ರೂ ಕೂಡ ಮಹಾ ಗಂಡಾಂತರವೇ ಅಲ್ಲಿ ಆಗ್ತಾ ಇತ್ತು ಬೆಂಗಳೂರು ಮೆಟ್ರೋದಲ್ಲಿ ಮಹಾ ಅನಾಹುತ ಒಂದು ತಪ್ಪಿದೆ ಸ್ವಲ್ಪ ಯಾಮಾರಿದ್ರೂ ಕೂಡ ದೊಡ್ಡ ಗಂಡಾಂತರವೇ ಅಲ್ಲಿ ಆಗ್ತಾ ಇತ್ತು ನಮ್ಮ ಮೆಟ್ರೋದಲ್ಲಿ ಬ್ಯಾಕ್ ಟು ಬ್ಯಾಕ್ ದುರಂತಗಳು ಸಂಭವಿಸುತ್ತವೆ ತಡವಾಗಿ ಬೆಳಕಿಗೆ ಬಂದಿದೆ ಟ್ರ್ಯಾಕ್ ಬಿರುಕಿನ ವಿಷಯ ಮೈಸೂರು ರಸ್ತೆಯಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ ಪಟ್ಟಣಗೆರೆ ಮೈಸೂರು ಸ್ಟೇಷನ್ ಕೂಗಳತೆ ದೂರದ ಹಳಿಯಲ್ಲಿ ಬಿರುಕು ಮೂಡಿದೆ ಟ್ರ್ಯಾಕ್ ಹಾಕಿದಂತ 3 ವರ್ಷದೊಳಗೆ ಹಳಿಯಲ್ಲಿ ಬಿರುಕು ಕಂಡುಬಂದಿದೆ 3 ವರ್ಷ ಅಷ್ಟೇನ ಹಾಗಾದ್ರೆ ವಾರಂಟಿ ಆ ಟ್ರ್ಯಾಕಿಗೆ ಹಳೆ ಬಿರುಕು ಹಿನ್ನೆಲೆ ಟ್ರ್ಯಾಕ್ ಸೌಂಡ್ ಸ್ಪೀಡ್ ನಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಕೂಡಲೇ ಎಚ್ಚೆತ್ತು ದುರಸ್ತಿ ಮಾಡಿದ ನಮ್ಮ ಮೆಟ್ರೋ ಟೀಮ್ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಮ್ಮ ಮೆಟ್ರೋ ಹಳಿಯಲ್ಲಿ ಬಿರುಕು ಕಾಣಿಸಿಕೊಂಡಂತ ಹಿನ್ನೆಲೆ ಇಡೀ ದಿನ ಮತ್ತೊಂದು ಟ್ರ್ಯಾಕ್ ನಲ್ಲಿ ಮೆಟ್ರೋ ಓಡಾಟವನ್ನು ನಡೆಸಲಾಗಿದೆ ಟ್ರ್ಯಾಕ್ ಸರಿಪಡಿಸಿದ ನಂತರ ಎರಡೂ ಹಳಿಯಲ್ಲಿ ಎಂದಿನಂತೆ ಆಪರೇಷನ್ ನಡೆಯುತ್ತೆ ಹಾಗಾದ್ರೆ ಬಿರುಕು ಕಂಡುಬಂದಂತ ಟ್ರ್ಯಾಕ್ ನಲ್ಲಿ ಯಾಕೆ ಬಂತು ಕಾರಣ ಏನಾಗಿತ್ತು ಬಿರುಕು ಯಾಕೆ ಬಂತು ಆ ಟ್ರ್ಯಾಕ್ ನಲ್ಲಿ ಅನ್ನೋ ವಿಚಾರ ನಾಯಂಡಳ್ಳಿ ಟು ಕೆಂಗೇರಿ ಮೆಟ್ರೋ ಕಾಮಗಾರಿಯಲ್ಲಿ ಲೋಪವಾಯಿತು ಹೊಸದಾಗಿ ನಿರ್ಮಿಸಿದ ಟ್ರ್ಯಾಕ್ ಬಿರುಕು ಬೀಳಲು ಕಾರಣ ಏನು ನಿಗೂಢವಾಗಿ ಹಳಿ ಬಿರುಕನ್ನು ದುರಸ್ತಿಗೊಳಿಸಿದ ಬಿಎಂಆರ್ಸಿಯಲ್ಲಿ ಇಲ್ಲಿವರೆಗೆ ಲೋಪದ ಬಗ್ಗೆ ಬಹಿರಂಗಪಡಿಸೇ ಇಲ್ಲ ನಿರ್ಲಕ್ಷ್ಯವನ್ನು ವಹಿಸಿದ ಬಿಎಂಆರ್ಸಿಯ ಲೋಪ ಆದರೂ ಇಲ್ಲಿವರೆಗೂ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಂಡಿಲ್ಲ ಸೈಲೆಂಟ್ ಆಗಿದೆ ಕಾಮಗಾರಿ ಹಂತದಲ್ಲಿ ಇದ್ದಂತ ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ಸಾವಿಗೀಡಾಗುತ್ತೆ ಇದಕ್ಕೆ ಕಳಪೆ ಕಾಮಗಾರಿ ಅಂತ ಗೊತ್ತಿದ್ದೂ ಕೂಡ ಬಿಎಂಆರ್ಸಿಎಲ್ ಆಗಿರಬಹುದು ಬಿಬಿಎಂಪಿ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಯಾರ ವಿರುದ್ಧವೂ ಕೂಡ ಕ್ರಮ ಕೈಗೊಂಡಿಲ್ಲ ಇನ್ನು ಈ ದುರಸ್ತಿ ಮಾಡಿರುವಂತ ವಿಚಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಎಕ್ಸ್‌ಪೆಕ್ಟ್ ಮಾಡಿದ್ರೆ ಮೂರ್ಖರಾಗ್ತೀವಿ ನಾಯಂಡಳ್ಳಿ ಟು ಕೆಂಗೇರಿ ಮೆಟ್ರೋ ಕಾಮಗಾರಿಯಲ್ಲಿ ಲೋಪ ಆಗಿತ್ತು ಇದನ್ನು ನಿಗೂಢವಾಗಿ ಸರಿಪಡಿಸಿದೆ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಯಾಕೆ ಅನ್ನೋ ವಿಚಾರ ಯಾರ ವಿರುದ್ಧವೂ ಕ್ರಮ ಕೈಗೊಂಡಿಲ್ಲ 3 ವರ್ಷ ಆಯ್ತು ಕಾಮಗಾರಿಯಾಗಿ 3 ವರ್ಷ ಆಯ್ತು ಅದು ನಿರ್ಮಾಣ ಆಗಿ 3 ವರ್ಷನ ಹಾಗಾದ್ರೆ ಈ ಹಳಿಗಳಿಗೆ ಒಂದು ವ್ಯಾಲಿಡಿಟಿ ಅನ್ನೋ ಪ್ರಶ್ನೆ ಮೂಡುತ್ತೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ